ನನ್ನ ಹೆಸರು ಮಂಜುಳ ಅಂತ. ನಮ್ಮ ಯಜಮಾನರಾದ ವಿ ನರಸಿಂಹಮೂರ್ತಿ ಅವರು ಕಾಂಗ್ರೆಸ್ ಪಕ್ಷದಿಂದ 30 ವರ್ಷದಿಂದ ದುಡಿದಿದ್ದಾರೆ, ಅದರಿಂದ ನನಗೆ ಸೀಟ್ ಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇನೆ. ನನ್ನ ಹೆಸರು ವಿ ನರಸಿಂಹಮೂರ್ತಿ ಅಂತ. ನಾನು ಬಿದರಳ್ಳಿ ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಇದರಿಂದ ಕಾಂಗ್ರೆಸ್ಸಲ್ಲಿ ಗುರುಸಿ ನಮ್ಮ ಧರ್ಮಪತ್ನಿಗೆ ಕಾಂಗ್ರೆಸ್ಸಲ್ಲಿ ಸೀಟನ್ನು ಕೊಟ್ಟರು. ಅದೇ ರೀತಿಯಲ್ಲಿ ನಮಗೆ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಎಲ್ಲ ಜನತೆನೂ ಆರಿಸಿ ಕಳಿಸಿದ್ರು. ಇದರಲ್ಲಿ ನಾವು ಏನು ಡ್ರೈನೇಜು ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಎಲ್ಲ ಸರಿ. ಯಾವ ಕೆಲಸಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀರಾ? ಮೂಲಭೂತ ಸಮಸ್ಯೆಗಳೇ ನಿಮ್ಮ ವಾರ್ಡ್? ಫಸ್ಟ್ ನಾವು ಗುರಿ ಇಟ್ಟಿರೋದು ನೀರಿನ ಸಮಸ್ಯೆ, ಅದನ್ನು ಬಗೆಹರಿಸ್ತೀರಿ. ಮತ್ತು ಡ್ರೈನೇಜ್ ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ತೀರಿ. ಮತ್ತು ರಸ್ತೆ ಅದೆಲ್ಲ ಸರಿಪಡಿಸಿ, ಮತ್ತು ಬೀದಿ ದೀಪಗಳು ಎಲ್ಲ ಸರಿಪಡಿಸ್ಕೊಡ್ತೀರಿ. ಈಗಾಗಲೇ ಬೇಸಿಗೆ ಬಂದಿದೆಯಲ್ಲ, ಹೆಚ್ಚು ನೀರಿನ ಸಮಸ್ಯೆ ಹೆಂಗಿದೆ ನರಸಿಂಹಮೂರ್ತಿಗಳು? ಸಮಸ್ಯೆ ಇದೆ ಸರ್, ಸಮಸ್ಯೆ ಇದೆ, ಅವೆಲ್ಲ ಬಗೆಹರಿಸ್ಕೊಡ್ತೀರಿ. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ನಿಮ್ಮ ನಾಯಕರಾದ ಎಸ್ ಸಿ ಸೋಮಶೇಖರ್ ಅವ್ರನ್ನ ಜಿಲ್ಲಾಧ್ಯಕ್ಷ ಅವರು ಮಾರ್ಗದರ್ಶನದಲ್ಲಿ ಅವರು ನಮಗೆ ಸಹಕಾರ ಮಾಡ್ತಾರೆ. ಮತ್ತು ನಮ್ಮ ಬೈರ್ತಿ ಬಸವರಾಜ್ ಅಣ್ಣರು, ಎ ಸಿ ಶ್ರೀನಿವಾಸ ಅಣ್ಣರು, ಬೈರ್ತಿ ಸುರೇಶ್ ಅಣ್ಣರು ಎಲ್ಲರ ಅವರು ಸಹಕಾರದಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀರಿ. ತಮ್ಮ ಮುಂದಿನ ಯೋಚನೆ ಮತ್ತು ಯೋಜನೆಗಳೇನು ನರಸಿಂಹಮೂರ್ತಿಗಳು? ಯೋಜನೆ ನಾವು ಏನು ಜನ ಕಷ್ಟ ಇದೆ ಅದನ್ನೆಲ್ಲ ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಕಷ್ಟ ಸುಖ ಇದೆ ಎಲ್ಲ ನಾವು ಬಗೆಹರಿಸ್ಕೊಡ್ತೀರಿ ಸರ್. ಎಲ್ಲ ಮತ ಬಾಂಧವರಿಗೆ ನಾವು ಯುಗಾದಿ ಶುಭಾಶಯಗಳು ಕೊಡ್ತೀರಿ ಸರ್.